గం గణపతయే నమః శ్రీ గురుభ్యో నమః హరిః ఓం నమస్కారం. ఓం విజ్యాయ నమః. విష్ణు సహస్రనామద 446వ నామ ఇజ్యః ఎష్టవ్యోప్యయమేవేతి ఇజ్యః. యజ్ఞదింద పూజిసల్పడువాతను భగవంతనే ఆగిద్దాని, హీగాగి భగవంత ఇజ్యః. ఇజ్య అంద్రే ಎಲ್ಲರಿಂದ ಪೂಜಿಸಲ್ಪಡುವವನು. ಭಗವಂತನನ್ನ ಎಲ್ಲರೂ ಪೂಜಿಸುತ್ತಾರೆ, ಹೀಗಾಗಿ ಭಗವಂತ ಇಜ್ಯಃ. ಏ ಯಜಂತಿ ಮುಖೈಹಿ ಪುಣೈಹಿ ದೇವತಾದೀನ್ ಪಿತೃನಪಿ ಆತ್ಮನಮಾತ್ಮನಾ ನಿತ್ಯಂ ವಿಷ್ಣುಮೇವ ಯಜಂತಿ ತೇ ಇತಿ ಹರಿವಂಶೇ. ಯಾರು ಪುಣ್ಯಕರವಾದ ಯಜ್ಞಗಳಿಂದ ದೇವತೆಗಳನ್ನು ಪಿತೃಗಳನ್ನು ಪೂಜಿಸುವರೋ ಅವರು ತಾವೇ ತಮ್ಮ ಆತ್ಮನನ್ನ ಪೂಜಿಸುತ್ತಿರುವರಾದ್ದರಿಂದ ವಿಷ್ಣುವನ್ನೇ ಪೂಜಿಸುತ್ತಿರುವರು ಎಂಬ ವಚನ ಹರಿವಂಶದಲ್ಲಿದೆ. ಹೀಗಾಗಿ ಭಗವಂತ ಇಜ್ಯಃ. ಓಂ ಇಜ್ಯಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.